ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಕನ್ನಡ ಚಿತ್ರರಂಗಕ್ಕೆ ಒಂದು ಕಾಂತ ಸಂಹಿತೆಯ ರೀತಿಯಲ್ಲಿ ಕಾಂತಾರ ಬಂದಿದೆ ಕಾಂತಾರ ಸಿನಿಮಾದ ಬಗ್ಗೆ ಈಗಾಗಲೇ ನೀವು ಹಲವಷ್ಟು ಅಭಿಪ್ರಾಯಗಳನ್ನು ಕೇಳಿರ್ತೀರಿ ಕಾಂತಾರ ಸಿನಿಮಾದ ಬಗ್ಗೆ ವಿಮರ್ಶೆಯನ್ನು ನೋಡಿರ್ತೀರಿ ಒಂದು ಸಿನಿಮಾದ ವಿಮರ್ಶೆ ಅನ್ನೋದು ಯಾವ ಧಾಟಿಯಲ್ಲಿರಬೇಕು ಹಾಗಾದರೆ ಈ ಮೂಲಭೂತವಾದ ಪ್ರಶ್ನೆ ಕಾಂತಾರ ನನ್ನನ್ನು ಕೇಳಿದ ಹಾಗೆ ಇತ್ತು ಒಂದು ವಿಚಾರ ಸಂಕಿರಣವನ್ನು ಇಟ್ಟುಕೊಂಡು ಒಂದು ಕೃತಿಯನ್ನು ವಿಮರ್ಶೆಗೆ ಒಡ್ಡುವ ರೀತಿ ಬೇರೆ ಒಂದು ಸಿನಿಮಾವನ್ನು ನೋಡಿ ಬಂದು ಪ್ರೇಕ್ಷಕರಾದ ನಿಮ್ಮಲ್ಲಿ ಆ ಸಿನಿಮಾ ಹೇಗಿತ್ತು ಅನ್ನುವ ಒಂದು ಅನುಭವವನ್ನು ಅನುಭೂತಿಯನ್ನು ತೋಡಿಕೊಳ್ಳುವ ಹೇಳಿಕೊಳ್ಳುವ ನಿಮ್ಮ ಮನಸ್ಸಿಗೆ ಮುಟ್ಟಿಸುವ ರೀತಿ ನೀತಿಗಳು ಬೇರೆ ಒಂದು ಸಿನಿಮಾ ಈ ಎರಡೂ ರೀತಿಗೂ ಒಗ್ಗುತ್ತದೆ ಅಂತಾದರೆ ಒಂದು ಸಿನಿಮಾ ಈ ಎರಡೂ ಕ್ಷೇತ್ರಕ್ಕೂ ಅದು ಶ್ರೇಷ್ಠವಾಗಿ ಸಲ್ಲುವಂಥ ವಿಮರ್ಶೆಯ ಒಂದು ವ್ಯಾಖ್ಯಾನಕ್ಕೆ ಒಡ್ಡಿಕೊಳ್ಳುವಂಥ ಸಿನಿಮಾ ಆಗ್ತದೆ ಅಂತ ಆದರೆ ಅದು ಸೃಜನಾತ್ಮಕವಾಗಿ ಅತ್ಯಂತ ಶ್ರೇಷ್ಠ ಕೃತಿ ಅಂತ ನಾವು ಭಾವಿಸಬೇಕಾಗತ್ತೆ ಕನ್ನಡ ಚಿತ್ರರಂಗ ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ನಮಗೆ ಕೆ ಜಿ ಎಫ್ ಬಹಳ ಅದ್ಧೂರಿಯಾಗಿ ಕಾಣ್ತದೆ ಚಾರ್ಲಿ ಒಂದು ಇಡೀ ಜನ ಸಮೂಹವನ್ನು ಸಂಮೋಹನಗೊಳಿಸಿದ ಸಿನಿಮಾವಾಗಿ ತೋರ್ತದೆ ಆವಾಗ ಕನ್ನಡ ಸಿನಿಮಾ ಅಂತಂದರೆ ಇಡೀದಾಗಿ ಒಂದು ಮಾರುಕಟ್ಟೆಯನ್ನು ಹಿಗ್ಗಿಸಿದ ಪ್ಯಾನ್ ಇಂಡಿಯಾದ ಒಂದು ವಿಶ್ವರೂಪವಾಗಿ ಅದು ಕಾಣುತ್ತೆ ಹಾಗಾದರೆ ಒಂದು ಕೃತಿ ಇಡೀದಾದಂಥ ಒಂದು ಪಯಣದಲ್ಲಿ ಗೆಲ್ಲುವ ರೀತಿ ನೀತಿಗಳು ಏನು ಅನ್ನುವಂಥ ಪ್ರಶ್ನೆ ಬಂದಾಗ ಹಿಂದಿನ ಎಲ್ಲ ಗೆಲುವನ್ನು ಒರೆಸಿ ಹೊಸಕ್ಕೆ ಹಾಕಿ ಹೊಸಕ್ಕೆ ಹಾಕಿ ಆ ಸಿನಿಮಾ ತನ್ನ ಗೆಲುವನ್ನು ಸ್ಥಾಪಿಸಬೇಕು ಹಿಂದೆ ಯಾವ ಬ ಸಿನಿಮಾಗಳು ನಮಗೆ ಅತ್ಯಂತ ಅದ್ಧೂರಿಯಾಗಿ ಅದ್ಭುತವಾಗಿ ಕಂಡಿತೋ ಆ ಎಲ್ಲ ಅದ್ಭುತವನ್ನು ಅದ್ಧೂರಿತನವನ್ನು ಮತ್ತು ಅನುಭವದ ಅನುಭೂತಿಯನ್ನು ಸಂಪೂರ್ಣವಾಗಿ ಮೀರಿ ಒಂದು ಹೊಸ ಅನುಭೂತಿಯನ್ನು ಸೃಜಿಸ್ತದೆ ಅಂತಾದರೆ ಅದು ಶ್ರೇಷ್ಠ ಕೃತಿ ಕಾಂತಾರದ ಬಗ್ಗೆ ಅದರ ಇಡೀದಾದಂಥ ಒಂದು ವಿಮರ್ಶೆಯ ಮಾನದಂಡದಲ್ಲಿ ಹೇಳಬಹುದಾದಂತೂ ಅಂತಂದರೆ ಒಂದು ಆರ್ಟ್ ಫಾರ್ಮ್ ಅಂತ ಏನಿರುತ್ತೆ ಆರ್ಟ್ ಫಾರ್ಮಿನ ಒಂದು ಗರಿಷ್ಠ ಮಟ್ಟದ ಅಭಿವ್ಯಕ್ತಿಯ ಶ್ರೇಷ್ಠತೆಯನ್ನು ದಾಖಲಿಸುವುದು ಅಂತಂದರೆ ಅದು ಕಾಂತಾರ ಅಂತ ನನ್ನ ಭಾವನೆ ಅದು ಕಥೆ ಇರ್ಬೋದು ಸಂಭಾಷಣೆ ಇರ್ಬೋದು ಫೋಟೋಗ್ರಫಿ ಇರ್ಬೋದು ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು ಅಲ್ಲಲ್ಲಿ ಗುನುಗುವ ಹಾಡುಗಳಿರ್ಬೋದು ಪಾತ್ರಗಳಿರ್ಬೋದು ಪಾತ್ರದ ಅಭಿವ್ಯಕ್ತಿ ಇರ್ಬೋದು ಆ ಪಾತ್ರದ ಹಿಡಿಯದಾದಂಥ ಒಂದು ಸಾಂಸ್ಕೃತಿಕವಾದ ಹಿನ್ನೆಲೆ ಇರ್ಬೋದು ಅಥವಾ ಪ್ರತಿ ಮಾತಿನ ಹಿಂದೆಯೂ ಒಂದು ಕಚುಕುಳಿ ಇಡುವ ಒಂದು ಬುದ್ಧಿಗೆ ಒಂದು ಆಹಾರವಾಗಿಸುವ ಮತ್ತು ಅದೆರಡನ್ನೂ ಮೀರಿ ಒಂದು ಗಂಭೀರವಾದಂಥ ನೆಲೆಗೆ ತಲುಪುವ ಈ ಒಂದು ಕೃತಿ ಶಕ್ತಿ ಇರ್ಬೋದು ಕಟ್ಟುವಿಕೆ ಆ ಕಟ್ಟುವಿಕೆಯಲ್ಲಿ ಒಂದು ನಾಡನ್ನು ನೆಲವನ್ನು ಸಂಸ್ಕೃತಿಯನ್ನು ಬದುಕನ್ನು ವರ್ತಮಾನವನ್ನು ಭೂತವನ್ನು ಭವಿಷ್ಯವನ್ನು ಒಟ್ಟಾಗಿ ಕಟ್ಟಿಯೂ ಎಲ್ಲಿಯೂ ಗೊಂದಲಾಗದೇ ಇದ್ದ ಹಾಗೆ ಅತ್ಯಂತ ಸರಳವಾಗಿ ಒಂದು ಸೂತ್ರ ಸಂಧಾನಕ್ಕೆ ಒಳಪಡಿಸಿ ಕತೆಯ ಒಂದು ನಾಭಿಯನ್ನು ಕಚ್ಚಿಕೊಂಡು ಇಡಿಯದಾಗಿ ಒಂದು ವಿಶ್ವರೂಪದ ರೀತಿಯಲ್ಲಿ ಒಂದು ಕಥನಗಾರಿಕೆಯನ್ನು ಕೊಡುವ ಸಾಧ್ಯತೆಯನ್ನು ನೀವು ಯೋಚನೆ ಮಾಡ್ತೀರಿ ಅಂತಾದರೆ ಅದು ಕಾಣ್ತಾರ ಹನ್ನೆರಡು ಸಿನಿಮಾಗಳಲ್ಲಿ ಇವರಿಗೆ ರಿಷಬ್ ಶೆಟ್ಟಿ ಅಭಿನಯಿಸಿದ್ದಾರೆ ರಿಷಬ್ ಶೆಟ್ಟಿಯ ಅಭಿನಯದ ಹಿಂದೆ ಒಂದು ಆರ್ಗ್ಯಾನಿಕ್ ಆದಂಥ ಒಂದು ಸೊಗಡನ್ನು ನೀವು ಕಾಣ್ತೀರಿ ಅವರ ಮುಖದಲ್ಲೂ ಕಣ್ಣಿನಲ್ಲೂ ಮೀಸೆಯಲ್ಲೂ ಮಾತಿನಲ್ಲೂ ಧ್ವನಿಯಲ್ಲೂ ಎಲ್ಲದರಲ್ಲೂ ಅದು ರಿಷಬ್ನದೇ ಆದಂಥ ಒಂದು ತನವನ್ನು ಸಾಂಸ್ಕೃತಿಕವಾಗಿ ಮತ್ತು ಈ ನೆಲದ ಸಂಸ್ಕೃತಿಯ ಬಿಂಬವಾಗಿ ಕಾಣ್ತೀರಿ ರಿಷಬ್ ಕೇವಲ ಒಬ್ಬ ಕ ನಟ ಅಲ್ಲ ಅವನೊಬ್ಬ ಕಲಾವಿದ ಕಲಾ ಕೋವಿದ ಕಲಾವಿದರಿಗೆ ಕನ್ನಡಿಯಾಗುವಂಥ ಒಂದು ಕಾಂತಾರದ ಒಂದು ನಾಯಕನಾಗಿ ಇವತ್ತು ಕಾಣಿಸ್ಕೊಂಡಿದ್ದಾರಲ್ಲ ನಾನು ಒಂದು ಮಾತನ್ನು ಹೇಳ್ತೇನೆ ಅಧಿಕ ಪ್ರಸಂಗ ಅಂತ ಭಾವಿಸಬೇಡಿ ಅತಿಯಂತ ಭಾವಿಸಬೇಡಿ ನನ್ನ ಉದ್ಘೋಷ ಅಂತ ಭಾವಿಸಬೇಡಿ ಭಾವೋದ್ವೇಗ ಅಂತಲೂ ಭಾವಿಸಬೇಡಿ ಎಚ್ಚರದಲ್ಲಿ ಪ್ರಜ್ಞಾವಸ್ಥೆಯಲ್ಲಿ ಒಂದು ಮಾತನ್ನು ಹೇಳ್ತೇನೆ ಕೇಳಿ ರಿಷಬ್ ವರ್ತಮಾನದ ಸೂಪರ್ ಸ್ಟಾರ್ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೇನೆ ಯಾವ ದೃಷ್ಟಿಯಲ್ಲಿ ಒಬ್ಬ ಕಲಾವಿದ ಕಲೆಯ ವ್ಯವಸಾಯದಲ್ಲಿ ಹೇಗೆ ಅದ್ದಿ ಮುಳುಗಿ ಎದ್ದೇಳಬೇಕು ಅನ್ನೋದಕ್ಕೆ ರಿಷಬ್ ಶೆಟ್ಟಿ ಒಂದು ಉದಾಹರಣೆ ಪ್ರತಿ ಸೀನನ್ನು ಪ್ರತಿ ಭಾವವನ್ನು ಪ್ರತಿ ಕ್ಷಣವನ್ನು ತನ್ನದಾಗಿಸಿಕೊಂಡು ಪಾತ್ರವಾಗಿ ನಮ್ಮ ತಲೆಗೆ ಮನಸ್ಸಿಗೆ ಹೃದಯಕ್ಕೆ ನಾಟುವ ಹಾಗೆ ಚುಚ್ಚುವ ಹಾಗೆ ಒಂದು ಪಾತ್ರ ಅಭಿವ್ಯಕ್ತಿಗೊಳ್ಳುತ್ತದೆ ಅಂತಾದರೆ ಅದು ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿ ಕೇವಲ ಒಬ್ಬ ಸಿನಿಮಾ ನಟ ಅಲ್ಲ ರಿಷಬ್ ಶೆಟ್ಟಿ ಒಬ್ಬ ಕಲಾವಿದ ಅಷ್ಟೇ ಅಲ್ಲ ಒಂದು ಸಾಂಸ್ಕೃತಿಕವಾದಂಥ ಒಂದು ಕಥನವನ್ನು ಇಡೀದಾಗಿ ಹೇಳುವ ಒಬ್ಬ ನಿರ್ದೇಶಕನಾಗಿ ಕತೆಯ ಕಟ್ಟುವ ಒಬ್ಬ ಕಥನಗಾರಿಕೆಯ ಒಬ್ಬ ಲೇಖಕನಾಗಿ ಬರಹಗಾರನಾಗಿ ಅದರ ಆಚೆ ಇಡೀಯದಾದಂಥ ಸಿನಿಮಾವನ್ನು ಮನಸ್ಸಿನ ಒಳಗಡೆ ಚಿತ್ರಿಸಿ ಅಲ್ಲೊಂದು ಕ್ಯಾನ್ವಸನ್ನು ಸೃಜಿಸಿ ಒಂದು ಸಿನಿಮಾವನ್ನು ಕಟ್ಟುವ ಒಬ್ಬ ನಿರ್ದೇಶಕನು ನಟನು ಎಲ್ಲವೂ ಆಗಿ ಅಭಿವ್ಯಕ್ತಿಗೊಂಡು ಕೂಡ ಅವರು ಮೆಟ್ಟಿದ ನಿಂತ ಹೆಜ್ಜೆಯಿಟ್ಟ ಪ್ರತಿಯೊಂದು ಕ್ಷೇತ್ರದಲ್ಲೂ ಏಕಮೇವಾದ್ವಿತೀಯ ದ್ವಿತೀಯ ಅನ್ನುವಂಥ ಸಾಧನೆ ಮತ್ತು ಸಾರ್ಥಕತೆ ಶ್ರೇಷ್ಠತೆಯನ್ನು ಮೆರೆದದ್ದಿದರೆ ವರ್ತಮಾನದಲ್ಲಿ ಮತ್ತು ಇತ್ತೀಚಿನ ದಶಕಗಳಲ್ಲಿ ಯಾವುದೇ ಒಬ್ಬ ನಟ ನಿರ್ದೇಶಕನ ಈ ಸವ್ಯಸಾಚಿತನ ಈ ರೀತಿಯಲ್ಲಿ ರುಜುಗೊಂಡದ್ದನ್ನು ನಾನು ನೋಡಿಲ್ಲ ಒಂದು ಭಾರತೀಯ ಚಿತ್ರರಂಗದ ಒಂದು ಮುಕುಟವಾಗಿ ಸಂಕೇತವಾಗಿ ಸಂಕೇತವಾಗಿ ಪ್ರಾತಿನಿಧಿಕವಾಗಿ ಏನಾದರೂ ಅದು ಯಾವುದೇ ಇರಲಿ ಆಸ್ಕರ್ ಇರಲಿ ಇನ್ನೊಂದಿರಲಿ ಮಗದೊಂದಿರಲಿ ಯಾವುದೇ ಒಂದು ಪ್ರಶಸ್ತಿಗೂ ಕೂಡ ಭಾಷಾತೀತವಾಗಿ ಪ್ರಶ್ನಾತೀತವಾಗಿ ಸೀಮಾತೀತವಾಗಿ ಕಳಿಸಬಹುದಾದಂಥ ಭಾರತೀಯ ಸಂಸ್ಕೃತಿಯ ಅತ್ಯಂತ ಹೆಮ್ಮೆಯ ಚಿತ್ರ ಏನಾದರೂ ಇದ್ದರೆ ಅದು ಕಾಂತಾರ ಕಾಂತಾರ ಅನ್ನೋದು ಒಂದು ನಿಗೂಢ ಕಾಡಿನ ಸ್ವರೂಪವನ್ನು ಸಂಕೇತಿಸುವ ಶಬ್ದ ಚಿತ್ರದಲ್ಲಿ ಕಾಂತಾರ ಅನ್ನುವ ಹೆಸರು ನಿರೂಪಗೊಳ್ಳುವಂಥ ಸೀನನ್ನು ಅದನ್ನು ಒಂದು ದೃಶ್ಯಕಾವ್ಯವಾಗಿ ಚಿತ್ರಿಸಿದ ಮೈ ಝುಮ್ ಅನ್ನುವ ಹಾಗೆ ಅದನ್ನು ಬ್ಯಾಕ್ಗ್ರೌಂಡ್ ಸ್ಕೋರನ್ನು ಕೊಟ್ಟು ನಮ್ಮ ಕಣ್ಣಿಗೆ ನೆಟ್ಟಿಸಿದ ರೀತಿ ಇದೆಯಲ್ಲ ಅದು ಕಾಂತಾರ ಸಿನಿಮಾ ಹೇಗಿದೆ ಅನ್ನೋದರ ಒಂದು ದಿಕ್ಸೂಚಿಯಾಗಿ ನಿಲ್ತದೆ ಪ್ರತಿ ಪಾತ್ರವು ಪ್ರತಿ ಪಾತ್ರವು ಯಾವ ಪಾತ್ರವು ನಿಮ್ಮ ಕಣ್ಣಿಂದ ಮನಸ್ಸಿಂದ ಹೃದಯದಿಂದ ಆಚೆ ಹೋಗುವುದೇ ಇಲ್ಲ ಪ್ರತಿ ಪಾತ್ರವು ನಿಮ್ಮಲ್ಲಿ ನಿಲ್ತದೆ ಪ್ರತಿ ಪಾತ್ರವು ನಿಮ್ಮ ಹೃದಯದ ಒಳಗಡೆ ಇಳೀತದೆ ಪ್ರತಿ ಪಾತ್ರವು ಈ ಚಿತ್ರದ ಬಹುಮುಖ್ಯವಾದ ಭೂಮಿಕೆಯಾಗಿ ಸಲ್ತದೆ ಒಬ್ಬ ನಿರ್ದೇಶಕನ ಅತ್ಯಂತ ಖಚಿತವಾದಂಥ ಅತ್ಯಂತ ಮಹತ್ವವಾದಂಥ ಜವಾಬ್ದಾರಿ ಏನು ಅಂತಂದರೆ ಪ್ರತಿ ಸೀನು ಪ್ರತಿ ಕ್ಷಣವು ಪ್ರತಿ ಪಾತ್ರವು ಆ ಇಡೀ ಚಿತ್ರದ ಸೂತ್ರಕ್ಕೆ ಒಳಪಟ್ಟು ಅದು ಎಲ್ಲಿಯೂ ನಿಮಗೆ ಗೌಣ ಅಂತ ಅನ್ನಿಸ್ಬಾರ್ದು ಆ ರೀತಿಯಲ್ಲಿ ಪ್ರತಿ ಪಾತ್ರವನ್ನು ಕಟ್ಟಲಾಗಿದೆ ಪ್ರತಿ ಚಿತ್ರವೂ ನಿಮಗೆ ಮನಸ್ಸಿನಲ್ಲಿ ಆ ಚಿತ್ರದ ಆಚೆ ಉಳಿತದೆ ಅದು ಬಹಳ ಮುಖ್ಯವಾದ ಗತಿ ಅಂತ ನಾನು ಭಾವಿಸ್ತೇನೆ ಕಾಂತಾರ ಸಿನಿಮಾವನ್ನು ನೋಡಿದ ಮೇಲೆ ಒಂದು ಜನಪ್ರಿಯವಾದಂಥ ಟ್ರೆಂಡ್ ಸೆಟ್ಟರನ್ನು ಸೆಟ್ ಮಾಡಬೇಕು ಅಂತ ಆದಾಗ ನಮಗೇನು ಅನ್ನಿಸ್ತದೆ ಸಿನಿಮಾದ ಭಾಷೆಯ ಒಳಗಡೆ ಅಲ್ಲಿ ಒಂದು ನಾಯಕನ ಅದ್ಭುತವಾದಂಥ ಈ ಭೂಮಂಡಲವೇ ನಡುಗುವಂಥ ಒಂದು ಎಂಟ್ರಿ ಆಮೇಲೆ ಅವನ ಪ್ರತಿ ಡೈಲಾಗಲ್ಲೂ ಅದು ಯಾವುದೋ ಒಂದು ನಿರ್ದೇಶಿತ ನಿರೀಕ್ಷಿತ ಮತ್ತು ಖಚಿತವಾದಂಥ ಯಾವುದೋ ಒಂದು ಪ್ರತಿನಾಯಕನಿಗೆ ಹೊಡೆಯುವ ಬಡಿಯುವ ವ್ಯಂಗ್ಯವಾಗಿಸುವ ಮತ್ತು ಇಡೀ ಚಿತ್ರರಂಗದಲ್ಲೇ ಬಲ್ಲಿರೇನಯ್ಯ ಅಂದರೆ ನಾನೊಬ್ಬನೇ ಅನ್ನುವದನ್ನ ಒಂದು ಅಹಂಕಾರದಿಂದ ಸಂಕೇತಿಸುವ ಒಂದು ಶಬ್ದವಾಗಿ ಭಾಷೆಯಾಗಿ ನಿಲ್ತದೆ ಇಲ್ಲದು ಯಾವುದೂ ಇಲ್ಲ ಕುಂದಾಪುರದಲ್ಲಿ ಚಿತ್ರಿಸಿದ್ದು ಅನ್ನೋದನ್ನು ನಮಗೆ ಗೊತ್ತಿರೋದ್ರಿಂದ ಮತ್ತು ಕುಂದಾಪುರ ಅನ್ನೋದು ಇಡೀ ಕರಾವಳಿ ಕರ್ನಾಟಕದ ಒಂದು ಗಂಡು ನೆಲ ಅನ್ನುವ ಕಾರಣಕ್ಕಾಗಿ ಅಲ್ಲಿ ಕುಂದಾಪುರದ ಭಾಷೆಯು ಮಂಗಳೂರಿನ ತುಳುವು ಮತ್ತು ತುಳು ಮತ್ತು ಕುಂದಾಪುರದ ಮಾ ಭಾಷೆಯ ಮಧ್ಯೆ ಇದ್ದಂಥ ಉಡುಪಿ ಸೀಮೆಯ ಒಂದು ಭಾಷೆಯು ಎಲ್ಲವೂ ಬಿಳಿತಗೊಂಡು ಕೂಡ ನಿಮಗೆ ಒಂದು ಭಾಷೆಯೂ ಚಿತ್ರವಾಗಿ ಕಥನವಾಗಿ ಪಾತ್ರವಾಗಿ ಕಾಣುತ್ತೆ ಕಾಂತಾರದಲ್ಲಿ ಪ್ರತಿ ಒಂದು ದೃಶ್ಯವೂ ಅಲ್ಲಿ ಒಬ್ಬ ನಾಯಕನ ಸ್ಥಾನವನ್ನು ಹೊಂತವೆ ಗಂಡು ಭಾಷೆಯನ್ನು ಹೇಗೆ ಬಳಸಬೇಕು ಅನ್ನೋದನ್ನ ಭಾಷೆಯ ಪ್ರಾದೇಶಿಕವಾದ ಸೊಗಡಿನ ಲಯವನ್ನು ಯಾವ ರೀತಿ ನಾವು ಚಿತ್ರದಲ್ಲಿ ಬಳಸ್ಕೋಬಹುದು ಅನ್ನೋದನ್ನ ಕಾಂತಾರ ಪಠ್ಯದ ರೀತಿಯಲ್ಲಿ ತೋರಿಸಿದೆ ಕಾಂತಾರದಲ್ಲಿ ಒಂದು ಅದ್ಭುತ ಸೃಷ್ಟಿಯಾಗಿದೆ ಇವತ್ತು ನಮ್ಮ ಸಂಪ್ರದಾಯಗಳು ಗೊಡ್ಡು ನಮ್ಮ ಆಚರಣೆಗಳು ಗೊಡ್ಡು ನಮ್ಮ ಸಂಸ್ಕೃತಿ ಗೊಡ್ಡು ಅನ್ನುವಂಥ ಒಂದು ವ್ಯಾಖ್ಯಾನವನ್ನು ವರ್ತಮಾನದಲ್ಲಿ ನೀವೇನು ಕಾಣ್ತೀರಲ್ಲ ರಿಷಬ್ ಎಲ್ಲೂ ಮಾತಾಡೋದಿಲ್ಲ ಎಲ್ಲೂ ಭಾಷಣ ಮಾಡುವುದಿಲ್ಲ ಎಲ್ಲೂ ನಮ್ಮ ಭೂತಾರಾಧನೆ ಅತ್ಯಂತ ಶ್ರೇಷ್ಠ ಅಂತ ಹೇಳುವುದಿಲ್ಲ ನಮ್ಮ ದಕ್ಷಿಣ ಕನ್ನಡದ ಕರಾವಳಿಯ ಕ್ರೀಡೆಗಳಲ್ಲಿ ಒಂದಾದಂಥ ಈಗ ಕೋಣ ಓಡಿಸುವುದಿರ್ಬೋದು ಕಂಬಳದಂಥ ಕ್ರೀಡೆಗಳಿರ್ಬೋದು ಕೋಳಿ ಪಡೆ ಇರ್ಬೋದು ಮತ್ತು ನಮ್ಮದೇ ಆದ ಭಾಷೆಯ ಒಳಗಡೆ ಹೊರ ಸಾಂಸ್ಕೃತಿಕ ಜಗತ್ತು ಶುಭ್ರ ಜಗತ್ತು ಒಂದು ಸಂಸ್ಕರಣಗೊಂಡಂಥ ಜಗತ್ತು ಮೇಲ್ವರ್ಗದ ಜಗತ್ತು ಏನು ಅಪಭ್ರಂಶ ಅಥವಾ ಬೈಗಳದ ಶಬ್ದ ಅಂತ ಏನು ಬಳಸ್ತೇವಲ್ಲ ಅದೆಲ್ಲವನ್ನೂ ಒಂದು ಕಾವ್ಯದ ರೀತಿಯಲ್ಲಿ ಚಿತ್ರದ ಉದ್ದಕ್ಕೂ ಬರುವ ಪ್ರಾದೇಶಿಕತೆಯ ಆ ಒಂದು ಕಾಡಿನ ನಾಡಿನ ಅಂಚಿನ ಆ ಪ್ರದೇಶದಲ್ಲಿರುವಂಥ ಬುಡಕಟ್ಟನ್ನು ಒಂದು ರೀತಿಯಲ್ಲಿ ಸಂಕೇತಿಸುವ ಆ ಜನಾಂಗದ ಭಾಷೆಯಾಗಿ ಕಟ್ಟಿ ಅದು ಚಿತ್ರದ ಭಾಷೆಯಾಗಿ ಚಿತ್ರ ಸಂಸ್ಕೃತಿಯ ಭಾಷೆಯಾಗಿ ಕಾಸ್ಮೋಪಾಲಿಟಿಯನ್ ಸಿಟಿಯಲ್ಲಿ ಬೆಂಗಳೂರಲ್ಲಿ ಕೂಡ ನಾವು ನೋಡಿದವರಿಗೆ ಅದೊಂದು ಹೊಸ ರೀತಿಯ ಆರ್ಗ್ಯಾನಿಕ್ ಆದಂಥ ಒಂದು ಭಾಷೆಯಾಗಿ ಅದು ಸಲ್ಲುವುದಿದೆಯಲ್ಲ ಅದು ರಿಷಬ್ ಶೆಟ್ಟಿಯ ನಿರ್ದೇಶನದ ಬಹಳ ದೊಡ್ಡ ಶಕ್ತಿ ಅಂತ ನಾನು ಭಾವಿಸ್ತೇನೆ ಕತೆ ಹದಿನೆಂಟುನೂರ ಎಪ್ಪತ್ತರಲ್ಲಿ ಆರಂಭ ಆಗತ್ತೆ ಪಂಜುರ್ಲಿ ಮತ್ತು ಗುಳಿಗನಿಂದ ಆರಂಭ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಕೋಲದಲ್ಲಿ ಅದು ಮುನ್ನಡೆತದೆ ಹತ್ತೊಂಬತ್ತು ತೊಂಬತ್ತರ ವರ್ತಮಾನದ ಒಂದು ರೀತಿಯಲ್ಲಿ ಟೆನೆನ್ಸಿ ಆ್ಯಕ್ಟಿನ ಆಚೆ ಈಚೆಯ ಕಾಲ ಅದು ತೊಂಬತ್ತು ಆ ಕಾಲದಲ್ಲಿ ಬಂದು ಕೆರಾಡಿ ಕಂಬಳದಲ್ಲಿ ಅದು ನೆಲೆ ನಿಂತು ಮುನ್ನಡೆಯುತ್ತದೆ ರಿಷಬ್ ಶೆಟ್ಟಿ ಮೂರು ಶೇಡ್ಗಳಲ್ಲಿ ಕಾಣಿಸ್ಕೊಳ್ತಾರೆ ಮೂರು ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾರೆ ಮೂರು ಕಾಲವನ್ನು ಸೃಜಿಸ್ತಾರೆ ಆದರೆ ಕಾಲಾತೀತವಾಗಿ ವರ್ತಮಾನದಲ್ಲಿ ಕಾಂತಾರವನ್ನು ಮೂರು ಕಾಲವನ್ನು ಬೆರೆಸಿ ಕಲು ಕಲಿಸಿ ಅದರ ಒಟ್ಟಾಗಿ ವರ್ತಮಾನಕ್ಕೆ ಕೊಡುವಂಥ ಒಂದು ಸಮೂಹಿತೆ ಇದೆಯಲ್ಲ ಆ ಕಾಂತ ಸಂಹಿತೆ ಆ ಸೆಳೆಯುವಿಕೆ ಅದು ಒಬ್ಬ ನಿರ್ದೇಶಕನ ಜಾಣ್ಮೆ ಅಷ್ಟೇ ಅಲ್ಲ ನಿರ್ದೇಶಕನ ತಪಸ್ಸದು ಭೂಮಿ ಅಂತ ಬಂದಾಗ ಭೂಮಾಲಿಕ ಬರ್ತಾನೆ ಭೂಮಿ ಅಂತ ಬಂದಾಗ ಅರಣ್ಯ ಬರ್ತದೆ ಅರಣ್ಯ ಅಂತ ಬಂದಾಗ ಅಲ್ಲಿ ಸರ್ಕಾರಿ ಅರಣ್ಯ ಇಲಾಖೆ ಬರ್ತದೆ ಇಲಾಖೆ ಅಂತ ಬಂದಾಗ ರಿಸರ್ವ್ ಫಾರೆಸ್ಟಿನ ಪರಿಕಲ್ಪನೆ ಬರ್ತದೆ ಸರ್ಕಾರಿ ಇಡೀ ನಿಯಮ ಮತ್ತು ಕಾನೂನು ಅಂತ ಬಂದಾಗ ಬೇಟೆ ನಿಷೇಧದ ಪ್ರಕರಣ ಬರ್ತದೆ ಆದರೆ ಸಂಪ್ರದಾಯ ಸಂಸ್ಕೃತಿ ಜನಜೀವನ ರುಚಿ ಬೇಟೆ ಮಾಂಸ ಮೀನು ಆಹಾರ ವಿಹಾರ ಪ್ರೀತಿ ಪ್ರೇಮ ಅಕ್ರಮ ಸಂಬಂಧ ಒಂದು ಭೂಮಾಲೀಕನ ದರ್ಪ ಅವನ ಒಳ ಕುಯುಕ್ತಿಗಳು ಭೂಮಿಯನ್ನು ಹೊಂದುವ ಭೂಮಿಯನ್ನು ಉಂಬಳಿಯಾಗಿ ಪಡೆದ ಮತ್ತು ಸರ್ಕಾರ ಬಂದಾಗ ಅಥವಾ ಉಂಬಳಿಯಾಗಿ ಕೊಟ್ಟಂಥ ಒಂದು ಮನೆತನ ಅದನ್ನು ಹಿಂಪಡೆಯುವ ಈ ಎಲ್ಲ ವಿಷಯಗಳನ್ನು ನಮ್ಮದೇ ಆದಂಥ ಕರಾವಳಿಯ ಸಂಸ್ಕೃತಿಯ ಒಂದು ನೆಲದಲ್ಲಿ ಮಣ್ಣಿನಲ್ಲಿ ಅರಕಗೊಂಡ ಎರಕಗೊಂಡ ಮಿಳಿತಗೊಂಡ ಒಂದು ಇಡೀದಾದಂಥ ಒಂದು ವರ್ಣಮಯವಾದಂಥ ಒಂದು ಸಂಸ್ಕೃತಿಯ ಕಥನವನ್ನು ಇವತ್ತಿನ ಕಾಲಕ್ಕೆ ನಿಮ್ಮ ಜನಪ್ರಿಯ ಸಿನಿಮಾವಾದಂಥ ಟ್ರೆಂಡಿಗೆ ಜನರನ್ನು ಸಂಮೋಹನಗೊಳಿಸುವ ರೀತಿಯಲ್ಲಿ ಅದನ್ನು ಕಟ್ಟುವಿಕೆಗೆ ಅಜನೀಶನಂಥ ಒಬ್ಬ ಯುವಕ ಅಜನೀಶನ ಆರಂಭದ ಅಲೆದಾಟದ ದಿನದಿಂದ ನೋಡಿದಂತೆ ನಾನು ನಾ ಕಣ್ಣೋಟ ಇದೆ ನನಗೆ ಅಂಥ ಹುಡುಗ ಇವತ್ತು ಬೆಟ್ಟದಷ್ಟು ಶಿಖರದ ಹಾಗೆ ತನ್ನ ಸಂಗೀತದ ಸಾಮರ್ಥ್ಯದಿಂದ ಹಿನ್ನೆಲೆ ಸಂಗೀತವನ್ನು ಯಾವ ರೀತಿ ಈ ಒಂದು ಸಂಸ್ಕೃತಿ ಕಥನವನ್ನು ಹೇಳುವ ಸಿನಿಮಾಕ್ಕೆ ಕೊಡಬೇಕು ಅನ್ನೋದಕ್ಕೆ ಒಂದು ದಾಖಲೆಯ ರೂಪದಲ್ಲಿ ಪಠ್ಯದ ರೂಪದಲ್ಲಿ ಅಧ್ಯಯನದ ರೂಪದಲ್ಲಿ ಮಾದರಿಯ ರೂಪದಲ್ಲಿ ಕೊಟ್ಟದ್ದನ್ನು ನೀವು ಕಾಣ್ತೀರಿ ಹಗಲು ಮತ್ತು ರಾತ್ರಿ ಎರಡೂ ಸಮಾನವಾಗಿ ದೃಶ್ಯಗಳಾಗಿ ನಿಮ್ಮ ಕಣ್ಣೆದುರು ಕಾಣ್ತವೆ ಒಂದು ಸಿನಿಮಾದ ಸಿಮೆಟಿಕ್ ಆದಂಥ ಆಕ್ಷನ್ ಓರಿಯೆಂಟ್ ಆಡ ಆದಂಥ ಕೆಲವು ಸೀನ್ಗಳು ಅಂತ ಏನು ಕರಿತೇವಲ್ಲ ಅದು ನಿಮಗೆ ಎಲ್ಲಿಯೂ ಆ್ಯಕ್ಷನ್ ಅಂತಲೇ ಅನಿಸೋದಿಲ್ಲ ಸಹಜವಾದ ಒಂದು ಪ್ರಕ್ರಿಯೆಯಾಗಿ ಸಲ್ತದೆ ಎಲ್ಲಿಯೂ ಇದೊಂದು ಸಿನಿಮಾ ಅಂತ ನಿಮಗೆ ದೇವರಾಣೆಗೂ ಅನ್ನಿಸೋದಿಲ್ಲ ಗುಳಿಗನ ಮೇಲೆ ಆಣೆ ಅಷ್ಟು ಹೂಬೆ ಹೂಬಾಗಿ ಕಣ್ಣಿನ ಎದುರು ಒಂದು ಸಂಸ್ಕೃತಿಯ ಕಥನ ಮತ್ತು ಬದುಕು ಒಂದು ಕಾಲ ನಡೀತಾ ಇದೆ ಬದುಕ್ತಾ ಇದೆ ಬಸವಳ್ತಾ ಇದೆ ಮತ್ತು ಅವಸ್ಥೆಗಾಗಿ ಅದು ಹೋರಾಟವನ್ನು ನಡೆಸ್ತಾ ಇದೆ ಅನ್ನುವ ಒಂದು ತಾದಾತ್ಮ್ಯದಲ್ಲಿ ಭಾವಾವೇಶದಲ್ಲಿ ನೀವಿಡೀ ಸಿನಿಮಾವನ್ನು ನೋಡ್ತೀರಿ ಮತ್ತು ಒಂದು ಸಿನಿಮಾಕ್ಕೆ ಒಂದು ರಿದಮ್ ಇರಬೇಕು ಅಂತ ಹೇಳ್ತಾರೆ ಯಾವಾಗಲೂ ಒಂದು ಪ್ರಾಜ್ಞರು ಹೇಳ್ತಾರೆ ಸೆಕೆಂಡ್ ಹಾಫ್ ಚೆನ್ನಾಗಿದ್ದರೆ ಇಡೀ ಸಿನಿಮಾ ಚೆನ್ನಾಗಿರುತ್ತೆ ಅದರ ಅರ್ಥ ಏನು ಅಂತಂದರೆ ಸಿನಿಮಾ ಆರಂಭ ಆಗಬೇಕು ನದಿಯ ಮೂಲದ ಹಾಗೆ ಆ ಬಿಂದು ಆರಂಭ ಆಗುತ್ತಲ್ಲ ಆಮೇಲೆ ಹರಿತ 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 ಕ ಹೊಳ್ಳ ಕ ಇದು ಕಚೇರಿಕೆಯಾಗಿ ಹಳ್ಳವಾಗಿ ಕೊಳ್ಳವಾಗಿ ಜಲಪಾತವಾಗಿ ಧುಮುಕಿ ಕೊನೆಗೆ ಬೋರ್ಘರಿದು ಸಾಗರಕ್ಕೆ ಸೇರುವ ರೀತಿ ಇದೆಯಲ್ಲ ಅದು ಒಂದು ರಿಧಮ್ಮನ್ನು ಅಂದರೆ ನಡವಳಿಕೆಯನ್ನು ನಡೆಯನ್ನು ಪ್ರಯಾಣವನ್ನು ಪಯಣವನ್ನು ಕಥನಗಾರಿಕೆಯನ್ನು ಹೇಳುವಂಥ ಒಂದು ಸಾಂಕೇತಿಕವಾದಂಥ ಒಂದು ಉಪಮೆ ಅದು ಅದೇ ರೀತಿಯಲ್ಲಿ ಸಿನಿಮಾ ಹೇಗಿರಬೇಕು ಅಂತಂದರೆ ಅದು ನದಿಯ ಬಿಂದುವಿನ ಹಾಗೆ ಆರಂಭ ಆಗಿ ಕೊನೆಗೆ ಅದು ಮಧ್ಯದಲ್ಲಿ ಎಲ್ಲ ಸ್ವರೂಪಗಳನ್ನು ಪಡ್ಕೊಂಡು ಜಲಪಾತವಾಗಿ ಧುಮುಕಿ ಬೋರ್ಘರಿದು ಸಮುದ್ರವನ್ನು ಸೇರಬೇಕು ಅಲ್ಲಿ ಅದು ನಮ್ಮನ್ನು ತಾದ್ಮಗೊಳಿಸಬೇಕು ಅಂದರೆ ಹೀಗೆ ಆರಂಭ ಆಗಿ ಅದು ನೆಗೆದು ಆರ್ಭಟಿಸಿ ನಮ್ಮನ್ನು ಸಂಮೋಹನಗೊಳಿಸಬೇಕು ಸೆಕೆಂಡ್ ಹಾಫ್ ಚೆನ್ನಾಗಿರಬೇಕು ಅನ್ನೋದ್ರ ಅರ್ಥ ಅದು ಅಂದರೆ ಸಿನಿಮಾದ ಒಟ್ಟು ಪ್ರಕ್ರಿಯೆಗೆ ಸಾಂಕೇತಿಕವಾಗಿ ಅದನ್ನು ವಿಮರ್ಶಾತ್ಮಕವಾಗಿ ಪ್ರಾಜ್ಞರು ಹೇಳಿದ ರೀತಿ ಈ ಸಿನಿಮಾ ಸಿನಿಮಾ ಹೇಗಿರಬೇಕು ಅನ್ನೋದಕ್ಕೆ ಒಂದು ಮಾದರಿಯಾಗಿ ನಿಲ್ತದೆ ರಿಷಬ್ ಶೆಟ್ಟಿ ಒಬ್ಬ ಅವಧೂತ ನಟ ಅವನು ಕಲಿತು ಬಂದವನಲ್ಲ ಕಾಂಧಾನ್ಯಿಂದ ಬಂದವನಲ್ಲ ಯಾವುದನ್ನು ಎಲ್ಲಿಯೂ ಯಾರೋ ಹೇಳಿಕೊಟ್ಟು ಕಡತಂದು ಬಂದದ್ದಲ್ಲ ಮತ್ತು ರಿಷಬ್ ಶೆಟ್ಟಿಯ ನಟನೆಯಲ್ಲಿ ಎಲ್ಲಿಯೂ ಕೂಡ ನಿಮಗೆ ಯಾರ ಹೊಳವು ಕೂಡ ಕಾಣೋದಿಲ್ಲ ನಿರ್ದೇಶನದಲ್ಲೂ ಅಷ್ಟೇ ನಿಮಗೆ ಇದು ಮಲಯಾಳಂ ಸಿನಿಮಾದಲ್ಲಿ ಇಂಥ ಸಿನಿಮಾಗಳನ್ನು ಹಲವಾರು ನೀವು ನೋಡ್ತೀರಿ ಭಾರತೀಯ ಚಿತ್ರರಂಗದಲ್ಲಿ ಬೆಂಗಾಲಿಯನ್ನು ಬಿಟ್ಟರೆ ಮಲಯಾಳಂ ಮಲಯಾಳಂನನ್ನು ಬಿಟ್ಟರೆ ಮರಾಠಿ ಸಿನಿಮಾದ ಸಾಂಸ್ಕೃತಿಕ ಕಥನ ಅಂತ ಬಂದಾಗ ಸಿನಿಮಾದ ಸಂಸ್ಕೃತಿ ಅಂತ ಬಂದಾಗ ಕಲ್ಚರ್ ಅಂತ ಬಂದಾಗ ಫಿಲ್ಮ್ ಕಲ್ಚರ್ ಅಂತ ಬಂದಾಗ ನಿಮಗೆ ಕಟ್ಟೋಣದಲ್ಲಿ ಮತ್ತು ಅದನ್ನು ಇಡೀದಾಗಿ ನಿರೂಪಿಸುವುದರಲ್ಲಿ ಒಂದು ಸಹಜತೆಯ ತಲೆಗೆ ಹೊಡೆದ ಹಾಗೆ ಒಂದು ಸಿನಿಮಾವನ್ನು ಕಟ್ಟಿಯು ಅದನ್ನು ಕಮರ್ಷಿಯಲ್ ಆಗಿ ಗೆಲ್ಲಿಸುವುದರಲ್ಲಿ ಈ ಮೂರು ಜಗತ್ತಿದೆಯಲ್ಲ ಇದು ಇತಿಹಾಸವನ್ನು ಸೃಷ್ಟಿಸಿದೆ ಅಂಥ ಸಿನಿಮಾನವನ್ನು ಎಲ್ಲೋ ಒಂದು ಕಡೆ ಒರೆಸಿ ಹಾಕುವ ಹಾಗೆ ಆ ಸಿನಿಮಾಕ್ಕೆ ಪ್ರತಿಯಾಗಿ ನಿಲ್ಲುವ ಹಾಗೆ ನಾವೇನು ಕಡಿಮೆ ಅನ್ನುವ ರೀತಿಯಲ್ಲಿ ರಿಷಬ್ ಕಾಂತಾರವನ್ನು ಕಟ್ಟಿದ್ದಾರೆ ಕಾಂತಾರದ ಕಥೆಯ ಒಂದು ಬಿಂದುವನ್ನು ನಾನು ಹೇಳಬಾರದು ಯಾರೋ ಒಬ್ಬರು ವಿಮರ್ಶಕರು ಹೇಳಿದರು ಪ್ಯಾಕೇಜ್ ಇಸ್ ವೆರಿ ಗುಡ್ ಅದರ ರ್ಯಾಪರಿಂಗ್ ಬಹಳ ಚೆನ್ನಾಗಿದೆ ಅದರ ಒಳಗಡೆ ಈ ಹೊರಗಡೆಯ ಶೃಂಗಾರ ಕಾಣಿಸುವಷ್ಟು ಆ ಒಳಗಡೆಯ ಶೃಂಗಾರ ಇನ್ನಿಷ್ಟು ಉಜ್ವಲಕ್ಕೆ ಬರಬೇಕಾಗಿತ್ತೇನೋ ಅನ್ನುವಂಥ ಒಂದು ಮಾತು ಹೇಳಿದರು ಕ್ಷಮೆ ಇರಲಿ ಇದಕ್ಕೆ ಯಾವ ಹೊರಗಡೆಯ ಶೃಂಗಾರದ ಅಗತ್ಯವೂ ಇಲ್ಲ ಈ ಕೆ ಜಿ ಎಫ್ ಮತ್ತು ಚಾರ್ಲಿ ಈ ಬಂದ ಹೊತ್ತಿನಲ್ಲಿ ಕಮಲಾಸನ್ ಅವರ ಒಂದು ಸಿನಿಮಾ ಬಂತು ವಿಕ್ರಮ್ ನಾನೊಂದು ಮಾತನ್ನು ಹೇಳಿದ್ದೆ ಕ್ಲೈಮ್ಯಾಕ್ಸಲ್ಲಿ ದೀಪಾವಳಿ ಅಂತ ಆಮೇಲೆ ಆ ಇಡೀ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರವನ್ನು ದುಡಿಸಿಕೊಳ್ಳುವ ರೀತಿ ಹೇಗಿತ್ತು ಅನ್ನೋದಕ್ಕೆ ಅದೊಂದು ಸಾಕ್ಷಿ ಪ್ರಜ್ಞೆ ಅಂತ ಹೇಳಿದ್ದೆ ಅದನ್ನು ಮೀರಿಸುವ ಹಾಗೆ ಮೀರಿಸುವ ಹಾಗೆ ಈ ಸಿನಿಮಾ ಇಡೀದಾಗಿ ನಿರೂಪಗೊಂಡಿದೆ ಭಾಳಷ್ಟು ಜನ ನಿಮ್ಮೆದುರು ಈಗಾಗಲೇ ಹೇಳಿದ್ದಾರೆ ಕೊನೆಯ ಹತ್ತು ಹದಿನೈದು ನಿಮಿಷ ಒಂದು ಪರಕಾಯ ಪ್ರವೇಶದ ಔನ್ನತ್ಯವನ್ನು ಕಾಣ್ತೀರಿ ಪ್ರಾಯುಶಃ ಆ ಗುಳಿಗನೋ ಪಂಜುರ್ಲಿಯೋ ಇನ್ಯಾವುದೋ ಒಂದು ಆ ಇಡೀ ಭೂತಾರಾಧನೆಯ ಅವರು ನಂಬಿದ ಒಂದು ಶಕ್ತಿ ಇದೆಯಲ್ಲ ತಮ್ಮ ಸಂಪೂರ್ಣವಾಗಿ ತಮ್ಮನ್ನು ರಕ್ಷಿಸುವುದೇ ನಮ್ಮ ಇಡೀದಾದಂಥ ಭೂತಾರಾಧನೆಯ ಒಂದು ಕಲ್ಚರ್ ಅಂತ ನಂಬಿದ ಕರಾವಳಿಯ ಬದುಕಿನ ಇಡೀ ಆತ್ಮಶಕ್ತಿಯೇ ಆಹ್ವಾನಿಸಿ ರಿಷಬ್ ಶೆಟ್ಟಿಯ ಪಾತ್ರದವಾಗಿ ನಮ್ಮ ಕಣ್ಣೆದುರು ಆಕೃತಿಗೊಳ್ತಾ ಇದೆ ಅಭಿವ್ಯಕ್ತಿಗೊಳ್ತಾ ಇದೆ ಅಂತ ನೀವು ಇಡೀ ಕುರ್ಚಿಯಲ್ಲಿ ಕೂತು ಸಿನಿಮಾ ನೋಡ್ತಾ ಇದ್ದವರು ಕೂಡ ನೀವು ಅದರ್ತಾ 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 ಅದನ್ನು ಅನುಭವಿಸ್ತೀರಿ ಯಾರಿಂದಲೂ ಈ ಅಭಿವ್ಯಕ್ತಿಯನ್ನು ನೀವು ಪ್ರತಿ ಸೃಷ್ಟಿ ಮಾಡ್ತಾರೆ ಅಂತ ನೀವು ನಿರೀಕ್ಷಲಿಕ್ಕೇ ಸಾಧ್ಯ ಇಲ್ಲ ಅದು ರಿಷಬ್ ಶೆಟ್ಟಿ ಮಾತ್ರ ಮಾಡಲಿಕ್ಕೆ ಸಾಧ್ಯವೇನೋ ಒಂದು ಸರ್ವಾಂಗ ಸುಂದರವಾದಂಥ ಸರ್ವಶಕ್ತವಾದಂಥ ಸಮಗ್ರವಾದಂಥ ಸಂಪೂರ್ಣವಾದಂಥ ಚಿತ್ರ ಅಂತ ನೀವು ಕರೆಯಬಹುದಾದರೆ ಇತ್ತೀಚಿನ ದಿನಗಳಲ್ಲಿ ಅದು ಓನ್ಲಿ ಒನ್ ಏಕೈಕ ಕಾಂತಾರ ನನ್ನ ಊರಿನ ಹುಡುಗ ನನ್ನ ಮಣ್ಣಿನ ಕಲಾವಿದ ನನ್ನ ಸಂಸ್ಕೃತಿಯ ಬಿಂದು ನಮ್ಮ ಹುಡುಗ ಇದನ್ನು ಕಟ್ಟಿದ್ದಾನೆ ಅನ್ನೋದು ನನಗೆ ಇನ್ನಿಷ್ಟು ಆತ್ಮಾಭಿಮಾನದ ಪ್ರಶ್ನೆ ನಮ್ಮ ಕೇರಿಯಿಂದ ಬಂದವರು ನಮ್ಮ ನೆಲದಿಂದ ಬಂದವರು ಇಡೀ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಒಂದು ಹೊಸ ಹೊಸ ದಾಖಲೆಗಳನ್ನು ಹೊಸ ಹೊಸ ಇತಿಹಾಸವನ್ನು ಹೊಸ ಹೊಸ ಒಂದು ಮೈಲಿಗಲ್ಲುಗಳನ್ನು ತಮ್ಮ ಅಭಿವ್ಯಕ್ತಿಯ ಶಕ್ತಿಯಿಂದ ಇವತ್ತು ಕಟ್ಟುತ್ತಾ 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 ಸಿನಿಮಾವನ್ನು ಕಟ್ಟುವ ರೀತಿಗೇ ಒಂದು ತೋರು ಬೆರಳಾಗಿ ನಿಲ್ತಾ ಇದ್ದಾರೆ ಅನ್ನೋದಕ್ಕೆ ರಿಷಬ್ ಶೆಟ್ಟಿ ಸಾಕ್ಷಿ ಆ ರಿಷಬ್ ರಿಷಬ್ ಶೆಟ್ಟಿಯ ಕಣ್ಣು ಐಡಿಯದಾದಂಥ ಒಂದು ಆ ಹಳ್ಳಿಗಾಡಿನ ಆ ಒಂದು ಅರೇಬಿಂದ ಸಂಸ್ಕೃತಿಯ ಅಥವಾ ನಿಜವಾದ ಸಂಸ್ಕೃತಿಯ ಒಂದು ಭಾಷೆ ಇದೆಯಲ್ಲ ಆ ಎಂತ ಬರೆಯ ಎಂತದ ನಿಂದು ಈ ಥರದ ಒಂದು ಭಾಷೆ ಇದೆಯಲ್ಲ ಅದನ್ನು ರಿಷಬ್ ಎಷ್ಟು ಚೆಂದಾಗಿ ತನ್ನ ಬರವಣಿಗೆಯಲ್ಲಿ ತಂದಿದ್ದಾರೆ ಅಂದರೆ ನೀವು ಪ್ರತಿಯೊಂದು ಮಾತಿಗೂ ನಗುತ್ತೀರಿ ಪ್ರತಿಯೊಂದು ಮಾತಿಗೂ ನೀವು ಹುಮ್ಮ ಹುಮ್ಮಸ್ಸಿನಿಂದ ಪ್ರತಿಸ್ಪಂದಿಸ್ತೀರಿ ಅದರ ಜೊತೆ ಜೊತೆಗೇ ಅಲ್ಲೇ ಒಳಗಡೆ ಕರಗ್ತಾ ಕರಗ್ತಾ ಹೊಸ ಹೊಸ ಆಲೋಚನೆಯ ಬಿಂದುಗಳಿಗೆ ನೀವು ಒಂದಾಗ್ತೀರಿ ಇದು ರಿಷಬ್ ಬಳಸಿದ ಭಾಷೆಯ ಮಜ ಅದ್ಭುತ ಮತ್ತು ಅದರ ಒಳಗಿನ ಒಳಾರ್ಥ ರಿಷಬ್ ಕಾಣುವಾಗ ನಗನಗತ ಗಡ್ಡದ ಒಂದು ಆವರಣದಿಂದ ಒಂದು ರೀತಿಯಲ್ಲಿ ಒಂದು ರೀತಿಯ ಪೆದ್ದ ಪೆದ್ದಾಗಿ ರಫ್ ಆಗಿ ಗೊಡ್ಡುಗೊಡ್ಡಾಗಿ ಒಂದು ಹಳ್ಳಿಯಿಂದ ಬಂದಂಥ ಹುಡುಗನಾಗಿ ಎಲ್ಲೋ ಒಂದು ಕಡೆ ಕಾಣ್ತಾನಲ್ಲ ಮಾತಾಡುವಾಗ ನೋ 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 ಅದು ರಿಷಬ್ ಅಲ್ಲ ರಿಷಭನೊಟ್ಟಿಗೆ ಒಂದು ದಶಾವತಾರಿ ಇದ್ದಾನೆ ರಿಷಭನೊಟ್ಟಿಗೆ ಈ ಮಣ್ಣಿನ ಒಂದು ಸಂಸ್ಕೃತಿಯ ಸಂಪೂರ್ಣವಾದಂಥ ಹರಿವಿದೆ ರಿಷಬ್ ಒಬ್ಬ ಕೇವಲ ನಿರ್ದೇಶಕ ಮತ್ತು ನಟ ಅಷ್ಟೇ ಅಲ್ಲ ಅವನ ಹಿಂದೆ ಒಬ್ಬ ಮೇಧಾವಿ ಇದ್ದಾನೆ ತಪಸ್ವಿ ಇದ್ದಾನೆ ಚಿಂತಕ ಇದ್ದಾನೆ ಇಡೀ ವರ್ತಮಾನದಲ್ಲಿ ಇವತ್ತು ನಮ್ಮ ಕಾಡು ನಮ್ಮ ನಾಡಿಗೆ ಎಷ್ಟು ಮುಖ್ಯ ಅನ್ನೋದನ್ನು ನಮ್ಮ ಬದುಕಿಗೆ ಕಾಡೇ ಕೊನೆಗೂ ಅಂತಿಮವಾದಂಥ ನೆಲೆ ಕಾಡಿನಿಂದಲೇ ಬಂದವರು ಕಾಡಿನಿಗೆ ನಾವು ಸೇರಬೇಕಾದವರು ಅನ್ನುವ ಒಂದು ಆಧ್ಯಾತ್ಮದ ಜೀವನಾಡಿಯ ಬದುಕಿನ ಅಂತರ್ಸತ್ಯವನ್ನು ಕಾಂತಾರದಲ್ಲಿ ಬಹಳ ಸ್ಪಷ್ಟವಾಗಿ ಬೆಳಕಿನ ಹಾಗೆ ನೀರಿನ ಹಾಗೆ ಆಕಾಶದ ಹಾಗೆ ನೆಲದ ಹಾಗೆ ಎಷ್ಟು ಚಂದ ಹೇಳಿದ್ದಾರೆ ಅಂತಂದರೆ ಅದನ್ನು ನೀವು ಯಾವತ್ತೂ ಮರಲಿಕ್ಕೆ ಸಾಧ್ಯ ಇಲ್ಲ ಅವನ ಆ ಸಂಗಡಿಗರ ಪಾತ್ರ ಎಲ್ಲೋ ಒಂದು ಕಡೆ ರುಜುಗೊಳ್ಳಿಲ್ಲ ಅಂತ ಯಾರೋ ಕೆಲವರು ಹೇಳಿದರು ಅದು ರುಜುಗೊಂಡ್ರೆ ಆ ಪಾತ್ರಕ್ಕೊಂದು ಹಿನ್ನೆಲೆ ಇದ್ದಿದ್ದರೆ ಆ ಪಾತ್ರಕ್ಕೂ ಒಂದು ಸೂತ್ರಾಭಿಮುಖವಾಗಿ ನಡೆಯುವ ತಾಕತ್ತಿದ್ದರೆ ಅದು ಗೆಳೆತನಕ್ಕೋ ಆ ಒಂದು ತಂಡಕ್ಕೋ ಆ ಒಂದು ಊಡಾಡಿ ಬೀಡಾಡಿ ಆ ಹಡೆಯೇ ತಿರುಗಾಡ್ಕೊಂಡಿರುವಂಥ ಒಂದು ತಂಡವ ಕೊನೆಗೂ ಒಂದು ಸೂತ್ರಸಂಧಾನಕ್ಕೆ ಕ್ಲೈಮ್ಯಾಕ್ಸಲ್ಲಿ ಬಂದು ನಿಲ್ತದಲ್ಲ ಆ ನಿಲ್ಲುವಿಕೆಗೆ ಅರ್ಥವೇ ಇರ್ತಿರ್ಲಿಲ್ಲ ಅಂತ ನಿರ್ದೇಶಕ ಅದನ್ನು ಬೇಕಂತಲೇ ಉದ್ದೇಶಪೂರ್ವಕವಾಗಿ ಆ ರೀತಿಯ ಒಂದು ತಂಡವನ್ನು ಕಟ್ಟಿದ್ದಾನೆ ಆ ಕಟ್ಟುವಿಕೆಗೆ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ ಆ ಕಟ್ಟುವಿಕೆಗೆ ಒಂದು ಬದುಕಿನ ಹಿನ್ನೆಲೆ ಇದೆ ಆ ಕಟ್ಟುವಿಕೆಗೆ ಒಂದು ಆ ಹಾಡಿಗರ ಸಂಬಂಧದ ಒಳೆಯಾಗಿನ ನಾಭಿ ಇದೆ ರಿಷಬ್ ಈ ಸಿನಿಮಾವನ್ನು ಸುಮ್ಮ ಸುಮ್ಮನೆ ಮಾಡಿಲ್ಲ ಒಂದು ಸಿನಿಮಾ ಮಾಡಬೇಕಾದ್ರೆ ಒಬ್ಬ ನಿರ್ದೇಶಕ ಅದನ್ನ ಕಥೆ ಇರ್ಬೋದು ಸೀನ್ಗಳನ್ನಿರ್ಬೋದು ಒಂದು ಪಾತ್ರಗಳನ್ನಿರ್ಬೋದು ಸಂಭಾಷಣೆ ಇರ್ಬೋದು ಅದನ್ನು ಇಡೀದಾಗಿ ಕಟ್ಟುವಂಥ ಒಂದು ಕೃತಿಕಾರ್ಯ ಇರ್ಬೋದು ಅದಕ್ಕೆ ಎಷ್ಟು ಶ್ರಮವನ್ನು ಮತ್ತು ತಪಸ್ಸಿನ ರೀತಿಯಲ್ಲಿ ಮಾಡಬೇಕಾಗತ್ತೆ ಅನ್ನೋದಕ್ಕೆ ರಿಷಬ್ ಇದರಲ್ಲಿ ಪ್ರತಿ ಹಂತದಲ್ಲೂ ಪ್ರತಿ ಕ್ಷಣದಲ್ಲೂ ನಿಮಗೆ ಉತ್ತರ ಕೊಡ್ತಾ ಹೋಗ್ತಾನೆ ಸಾಕ್ಷ್ಯರೂಪವನ್ನು ಕೊಡ್ತಾ ಹೋಗ್ತಾನೆ ಕಿಶೋರು ಅಚ್ಯುತು ಇವರೆಲ್ಲ ಅದ್ಭುತವಾಗಿ ಅಭಿನಯಿಸಿದ್ದಾರೆ ನನಗದು ಮುಖ್ಯವೇ ಅಲ್ಲ ಅವರು ಪ್ರಕಾಂಡ ಕಲಾವಿದರು ಯಾವ ಪಾತ್ರವನ್ನು ಕೊಟ್ಟರು ಅದೇ ಪಾತ್ರವಾಗಿ ನಿಮ್ಮ ಕಣ್ಣಿದು ನಿಲ್ತಾರೆ ಅದು ಪ್ರಮೋದು ಇರ್ಬೋದು ಆದರೆ ರಿಷಬ್ನ ತಾಯಿ ಪಾತ್ರ ಮಾಡಿದವರು ಡಾಕ್ಟರ್ ಮುರಳೀಧರ ಉಪಾಧ್ಯಾಯ ಅಂತಿದ್ದಾರೆ ಅವರ ಮಗಳು ಮಾನಸ ಅವರು ಕೆಲವು ಪಾತ್ರಗಳನ್ನು ಹಿಂದ ಮಾಡಿದ್ದಾರೆ ಮತ್ತು ತನ್ನದೇ ಆದಂಥ ಹಾಡು ಭಾವ ಅಭಿವ್ಯಕ್ತಿಯ ವೀಡಿಯೋಗಳ ಮೂಲಕ ಅವರು ಬಹಳಷ್ಟು ಫೇಮಸ್ಸು ಆ ತಾಯಿಯ ಪಾತ್ರ ಅದು ಎಷ್ಟು ಚಂದ ಇದೆ ಆಮೇಲೆ ಸಪ್ತಮಿ ಗೌಡ ಅವಳ ಅವರ ಒಂದು ಪ್ರೇಯಸಿಯ ನಾಯಕಿಯಾಗೋ ಮಾಡಿದ್ದಾರೆ ಅಥವಾ ಅಲ್ಲಿ ಬರುವ ಪ್ರತಿಯೊಂದು ಹಾಡಿಯ ಚಿತ್ರಗಳು ಪಾತ್ರಗಳು ಯಾವುದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ನೀವು ಭಾಳ ಚೆನ್ನಾಗಿದೆ ಇಡೀ ಸಿನಿಮಾ ಮೈ ತುಂಬ್ತದೆ ಮನ ತುಂಬ್ತದೆ ಹೃದಯ ತುಂಬುತ್ತೆ ಮತ್ತೆ ಮತ್ತೆ ನೋಡೋಣ ಅಂತ ಅನ್ನಿಸ್ತದೆ ಆ ಪ್ರತಿಯೊಂದು ಸೀನನ್ನು ಅವರು ಕ್ರಿಯೇಟ್ ಮಾಡಿದ ರೀತಿ ಇದೆಯಲ್ಲ ಆ ಫೋಟೋಗ್ರಫಿ ಆ ನಾದ ಅದರ ಹಿನ್ನೆಲೆಯಾದಂಥ ರೀರೆಕಾರ್ಡಿಂಗು ಅಂದರೆ ಪ್ರತಿಯೊಂದು ತೆರೆಯ ಹಿಂದಿನ ಮತ್ತು ತೆರೆಯ ಮುಂದಿನ ಪ್ರತಿಯೊಬ್ಬ ಶ್ರಮಿಕರು ರಿಷಬ್ ಶೆಟ್ಟಿಯ ಪ್ರತಿಯೊ ಆ ತಂಡದ ಪ್ರತಿಯೊಬ್ಬ ಸದಸ್ಯನು ಪ್ರತಿಯೊಂದು ಹಂತದಲ್ಲೂ ಹೀರೋಗಳಾಗಿ ಕೆಲಸ ಮಾಡಿದ್ದಾರೆ ಪ್ರಿಯರೇ ನಾನು ಕಾಂತಾರದ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಒಂದೇ ಉಸಿರಿನಲ್ಲಿ ಹೇಳ್ತಾ ಇದ್ದೇನೆ ಆದರೆ ನನ್ನ ಮನಸ್ಸಿನ್ನೂ ತಣದಿಲ್ಲ ದಣದೂ ಇಲ್ಲ ಯಾಕೆಂತಂದರೆ ಕಾಂತಾರ ಗಂಟೆಗಟ್ಟಲೆ ಮಾತಾಡಬಹುದಾದಂಥ ಸಿನಿಮಾ ಬಹಳಷ್ಟು ಜನ ವಿಮರ್ಶಕರು ಕಾಂತಾರ ಕೆ ಜಿ ಎಫ್ನ್ಗಿಂತ ಭಿನ್ನ ಶಕ್ತ ಏನೇನೋ ಶಬ್ದಗಳನ್ನು ಬಳಸಿದ್ದಾರೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೆ ಜೆ ಎಫ್ಗೂ ಕಾಂತಾರಕ್ಕೂ ಯಾವ ಸಂಬಂಧವೂ ಇಲ್ಲ ಸಂಬಂಧವನ್ನು ಕಲ್ಪಿಸಬೇಕಾಗ್ಯೂ ಇಲ್ಲ ಯಾಕೆಂತಂದರೆ ಕಾಂತಾರಕ್ಕೆ ಯಾವುದು ಸಾಟಿ ಇಲ್ಲ ಕಾಂತಾರ ಕಾಂತಾರವೇ ಕಾಂತಾರವನ್ನು ನೀವು ಮಾತಾಡ್ತೀರಿ ಅಂತಾದರೆ ಕಾಂತಾರವನ್ನು ನೀವು ವಿಮರ್ಶಿಸ್ತೀರಿ ಅಂತಾದರೆ ಕಾಂತಾರದ ಇಡೀದಾದಂಥ ಒಳಾವರಣವನ್ನು ಒಂದು ವಿಚಿಕ್ಷಕವಾದ ವಿಮರ್ಶೆಗೆ ಒಡ್ತೀರಿ ಅಂತಾದರೆ ನಿಮಗೆ ಸಿನಿಮಾ ಸಂಸ್ಕೃತಿಯ ಬಗ್ಗೆ ಆಳವಾದಂಥ ಅಧ್ಯಯನ ಇರಬೇಕು ಒಂದು ಇಲ್ಲ ಸಿನಿಮಾವನ್ನು ನೋಡುವುದೂ ಕೂಡ ಒಂದು ಕಲೆ ಅನ್ನುವ ಪ್ರಜ್ಞೆ ಇರಬೇಕು ಸಂವೇದನೆ ಅನ್ನುವ ಪ್ರಜ್ಞೆ ಇರಬೇಕು ಮತ್ತು ಸಿನಿಮಾವನ್ನು ನೋಡ್ತಾ 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 ಸಿನಿಮಾದ ಒಂದು ಭಾಗವಾಗುವ ಪಾತ್ರವಾಗುವ ಸಂವೇದನೆಯಾಗುವ ಆ ಒಂದು ಮಾನಸಿಕವಾದಂಥ ಗತಿಶೀಲತೆ ಇರಬೇಕು ಇಲ್ಲದೇ ಇದ್ದರೆ ನಿಮಗೆ ಕಾಂತಾರ ಅರ್ಥ ಆಗೋದಿಲ್ಲ ಮತ್ತು ಕಾಂತಾರ ನಿಮ್ಮನ್ನು ಸಂಮೋಹಿಸುವುದಿಲ್ಲ ಕಾಂತಾರದ ಒಳಗಡೆ ನೀವು ಪ್ರವೇಶ ಮಾಡಬೇಕು ಕಾಂತಾರ ಆವಾಗ ನಿಮ್ಮ ಒಳಗಡೆ ಪ್ರವೇಶ ಮಾಡುತ್ತೆ ಕಾಂತಾರ ಕೇವಲ ಒಂದು ಸಿನಿಮಾ ಅಲ್ಲ ಕಾಂತಾರ ನಮ್ಮ ಅಳಿವು ಉಳಿವಿನ ಸಂಕರದ ಸ್ಥಿತಿಯಲ್ಲಿರುವ ನಮ್ಮ ಇಡೀದಾದಂಥ ಸಾಂಸ್ಕೃತಿಕ ಪರಂಪರೆಯ ಒಂದು ಸಂಕೇತ ಮತ್ತು ಎಚ್ಚರ ಅಂತ ನಾನು ಭಾವಿಸ್ತೇನೆ ಕಾಡನ್ನು ಮೇಡಾಗಿಸುವ ಕಾಡನ್ನು ನಾಡಾಗಿಸುವ ಕಾಡನ್ನು ಇಡಿಯದಾಗಿ ನಮ್ಮ ಸುಖ ಲವಲೋಪತೆಗೆ ಬಲಿ ಕೊಡ್ತಾ ಇರುವಂಥ ಇವತ್ತಿನ ವರ್ತಮಾನಕ್ಕೆ ಕಾಂತಾರ ಒಂದು ಚಿಕಿತ್ಸಕ ಚಿತ್ರ ನಮ್ಮ ಅಂತರಾತ್ಮವನ್ನು ಕದಕ್ಕೆ ಕದಕ್ಕೆ ಹೇಳ್ತಾ ಇದೆ ಅದು ನೀವು ಏನಾಗಬೇಕು ಏನಾಗಿದ್ದೀರಿ ಅನ್ನುವ ಎರಡೂ ಕಾಲದ ಸತ್ಯವನ್ನು ಹೇಳುತ್ತೆ ಕಾಂತಾರ ಕಾಂತಾರ ಖುಷಿ ಕೊಡುವ ಚಿತ್ರ ಅಲ್ಲ ಕಾಂತಾರ ನಿಮ್ಮ ಕಣ್ತೆಸುವ ಚಿತ್ರ ಕಾಂತಾರ ಕೇವಲ ಮನರಂಜನೆಗಾಗಿ ಹುಟ್ಟುಕೊಂಡ ಸಿನಿಮಾ ಅಲ್ಲ ಕಾಂತಾರ ಮನೋವಿಕಾಸದ ಚಿತ್ರ ನಾನು ನಿಮ್ಮೊಟ್ಟಿಗೆ ಈ ವಿಡಿಯೋವನ್ನು ಮಾಡ್ತಾ ಇರುವ ಹೊತ್ತಿಗೆ ರಿಷಬ್ ಮಧ್ಯದಲ್ಲಿ ಫೋನ್ ಮಾಡಿದರು ಆವಾಗ ಒಂದು ಮಾತು ಹೇಳಿದೆ ನಾನು ರಿಷಬ್ ನೀವು ದೈವದ ಪಾತ್ರವನ್ನು ಮಾಡಿದ್ದೀರಿ ದೇವರು ಜನರು ದೈವವು ಸರ್ವವೂ ಮೆಚ್ಚುವ ಪಾತ್ರವನ್ನು ಮಾಡಿದ್ದೀರಿ ಚಿತ್ರವನ್ನು ಮಾಡಿದ್ದೀರಿ ಆ ನೆಲೆಯಲ್ಲಿ ಮತ್ತು ಒಬ್ಬ ಅಭಿಜಾತ ಕಲಾವಿದನಾಗಿ ಒಂದು ಕನ್ನಡ ಚಿತ್ರರಂಗದ ಅನಭಿಷಿಕ್ತ ಒಬ್ಬ ಯುವ ನಟನಾಗಿ ನಿಲ್ಲುವ ಎಲ್ಲ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದೀರಿ ಆ ಕಾರಣಕ್ಕಾಗಿ ನಿಮ್ಮ ಪಾದಕ್ಕೆ ಕೈ ಮುಗಿಬೇಕಾಗಿದೆ ನಾನು ಕೈ ಮುಗಿಲ ಅಂತ ಕೇಳಿದೆ ಬೆಚ್ಚಿದ್ರವರು ಯಾಕೆಂದರೆ ನನ್ನ ವಯಸ್ಸೇನು ಅವರ ವಯಸ್ಸೇನು ಆದರೆ ವಯಸ್ಸನ್ನು ಮೀರಿ ಅನುಭವವನ್ನು ಮೀರಿ ಅನುಭವಕ್ಕೆ ನಮ್ಮನ್ನು ದೂಡಿ ಅಲ್ಲಿಯೂ ನಿಮ್ಮ ಎಲ್ಲ ಮನರಂಜನಾತ್ಮಕವಾದಂಥ ಎಲ್ಲ ಸಿನಿಮಾಗಳ ಕ್ಷೇತ್ರ ಇದೆಯಲ್ಲ ಒಂದು ಸಿದ್ಧ ಸೂತ್ರ ಇದೆಯಲ್ಲ ಸಿನಿಮಾ ಅಂದರೆ ಇಷ್ಟು ಹಾಡು ಇಷ್ಟು ಲವ್ ಇಷ್ಟು ಮರಸುತ್ತುವಿಕೆ ಇಷ್ಟು ಆ್ಯಕ್ಷನ್ನು ಇದು ಇದು ಅಂತಿದೆಯಲ್ಲ ಈ ಯಾವ ಸೂತ್ರಗಳನ್ನು ಬಳಸದೇನೆ ತನ್ನದೇ ಆದಂಥ ಒಂದು ಮೂಲಭೂತವಾದಂಥ ಸಾಂಸ್ಕೃತಿಕ ಸೂತ್ರವನ್ನು ಇಟ್ಟುಕೊಂಡು ಆದರೆ ನಿಮ್ಮ ಸಿನಿಮಾದಲ್ಲಿ ಇರುವ ಎಲ್ಲ ಹಂತಗಳ ಎಲ್ಲ ಮಸಾಲೆಗಳ ಎಲ್ಲ ವಸ್ತುಗಳನ್ನು ಹಂಸಕ್ಷೀರ ನ್ಯಾಯದಂತೆ ಸ್ವೀಕರಿಸಿ ಒಂದು ಶುದ್ಧ ಚಿತ್ರವನ್ನು ಕ್ಲೈಮ್ಯಾಕ್ಸಿಗೆ ಸ್ವಲ್ಪ ಪೂರ್ವದಲ್ಲಿ ಜಮೀನು ಮಾಲೀಕ ಕೇಳ್ತಾನೆ ಶಿವ ಒದ್ದೆಯಾಗಿ ಬಂದಿಯಾ ಆವಾಗ ಶಿವ ಹೇಳ್ತಾನೆ ಇಲ್ಲ ಶುದ್ಧವಾಗಿ ಬಂದಿದ್ದೇನೆ ಎಸ್ ಕನ್ನಡ ಚಿತ್ರರಂಗವನ್ನು ಕಾಂತಾರ ತನ್ನ ಅಭಿವ್ಯಕ್ತಿಯ ಶಕ್ತಿಯ ಮೂಲಕ ಶುದ್ಧತೆಯ ಮೂಲಕ ಇಡೀ ಚಿತ್ರವನ್ನು ಶುದ್ಧಗೊಳಿಸಲಿಕ್ಕೆ ಬಂದಿದೆ ಈ ಚಿತ್ರ ಅನ್ನೋದನ್ನು ಮರಬೇಡಿ ಅಂಥ ಒಂದು ಶುದ್ಧ ಚಿತ್ರ ಚಿತ್ರ ಅಂದರೆ ಹೀಗಿರಬೇಕು ಸಿನಿಮಾ ಅಂದರೆ ಹೀಗಿರಬೇಕು ಅಭಿವ್ಯಕ್ತಿ ಅಂದರೆ ಹೀಗಿರಬೇಕು ಪಾತ್ರಗಳಂದ್ರೆ ಹೀಗಿರಬೇಕು ಸೀನ್ಗಳು ಅಂದರೆ ಹೀಗಿರಬೇಕು ಆ್ಯಕ್ಷನ್ ಅಂದರೆ ಹೀಗಿರಬೇಕು ಒಂದು ಕಲಾತ್ಮಕವಾದಂಥ ವರ್ಣಮಯವಾದಂಥ ಕ್ಯಾನ್ವಸನ್ನು ಅನ್ನು ಸೃಜಿಸಬೇಕು ಸೃಷ್ಟಿಸಬೇಕು ಅಂದರೆ ಅದು ಕಾಂತಾರದಾಗಿರಬೇಕು ಅನ್ನುವಂಥ ವ್ಯಾಖ್ಯಾನಕ್ಕೆ ಭವಿಷ್ಯದಲ್ಲಿ ಕಾಂತಾರ ನಿಲ್ಲುತ್ತೆ ರಾಷ್ಟ್ರ ಪ್ರಶಸ್ತಿ ಬರಬೇಕು ಅದು ಬರಬೇಕು ಇದು ಬರಬೇಕು ಅಂತಂದರು ಎಲ್ಲ ಪ್ರಶಸ್ತಿಗಳಿಗೂ ಏಕಕಾಲದಲ್ಲಿ ಏಕಚಿತ್ರ ಎದುರು ಬಂದು ನಿಲ್ಲುತ್ತೆ ನಿಮಗೆ ಸವಾಲು ಒಡ್ಡುತ್ತೆ ಅಂತಾದರೆ ಅದು ಕಾಂತಾರ ನೆನಪಿಡಿ ಇವತ್ತು ನಾನು ಸಿನಿಮಾ ನೋಡುವಾಗ ಎದುರಿನ ಸೀಟುಗಳು ಖಾಲಿ ಇದ್ದವು ಆದರೆ ಸಂಜೆಯ ಹೊತ್ತಿಗೆ ಆ ಸೇ ಖಾಲಿ ಸೀಟ್ಗಳೆಲ್ಲ ಭರ್ತಿಯಾಗಿದ್ದಾವೆ ಅಂತ ಕೇಳಲ್ಪಟ್ಟಿದ್ದೇನೆ ಆದರೆ ನೆನಪಿಡಿ ಇನ್ನು ಒಂದು ಅಥವಾ ಎರಡು ವಾರದ ನಂತರ ಕಾಂತಾರದ ಇಡೀದಾದಂಥ ಒಂದು ಆ ಸ್ಕಾಂತ ಸಂಹಿತೆಯಾಗಿ ಜನರನ್ನು ಎಳ್ಕೊಳ್ಳುವ ಶಕ್ತಿಯ ಮುಂದೆ ಅದರ ನಡೆಯ ಮುಂದೆ ನಿಮ್ಮ ಹೌಸ್ಫುಲ್ ಬೋರ್ಡ್ಗಳು ಯಾವುದು ಲೆಕ್ಕ ಇಲ್ಲ ನೆನಪಿಡಿ ಈ ಸಿನಿಮಾ ಅಷ್ಟು ಜನರನ್ನು ಸೆಳೆತದೆ ಮತ್ತು ನಾಗಾಲೋಟದಲ್ಲಿ ಜನರನ್ನು ತನ್ನೊಟ್ಟಿಗೆ ಕರೆದುಕೊಂಡು ಇದು ಒಂದು ಅದ್ಭುತವಾದಂಥ ಯಶಸ್ಸಿನ ಹೆಜ್ಜೆಯನ್ನು ಹೆಜ್ಜೆಯನ್ನಿಡ್ತಾ ಸಾಗತ್ತೆ ಅದರ ಜೊತೆಗೆ ಕನ್ನಡ ಸಿನಿಮಾದ ಇಡೀ ಮಾನ ಸಮ್ಮಾನ ಶಕ್ತಿ ಎಂಬತ್ತರ ದಶಕದಲ್ಲಿ ಕನ್ನಡ ಚಿತ್ರರಂಗ ಹೇಗಿತ್ತು ಅನ್ನುವಂಥ ಒಂದು ಇತಿಹಾಸವನ್ನು ನೀವು ನೋಡ್ತಿದ್ದೀರಲ್ಲ ಕೇಳ್ತಿದ್ದೀರಲ್ಲ ಆ ಒಂದು ಸಂಸ್ಕೃತಿಯ ಇತಿಹಾಸವನ್ನು ಆ ಶುದ್ಧ ಸಂಸ್ಕೃತಿಯ ಇತಿಹಾಸವನ್ನು ಆ ಗೇಯತೆಯನ್ನು ಆ ಶಕ್ತಿಯನ್ನು ಪರಭಾಷಿಕರೆಲ್ಲರೂ ಕನ್ನಡ ಸಿನಿಮಾ ನೋಡಿ ತಮ್ಮ ಸಿನಿಮಾದ ಕಟ್ಟುವಿಕೆಯನ್ನು ಕಲಿತಿದ್ದಿರಲ್ಲ ಆ ಕಾಲವನ್ನು ಮರು ಸೃಜಿಸ್ತದೆ ಏಕಾಂತ ಅಷ್ಟರ ಮಟ್ಟಿಗೆ ಶಕ್ತಿ ಇದೆ ಸಿನಿಮಾವನ್ನು ನೋಡಿ ಈ ಸಿನಿಮಾವನ್ನು ನೋಡುವ ಮೂಲಕ ನೀವು ಸಿನಿಮಾ ನೋಡುವುದನ್ನು ಕಲಿತೀರಿ ಮತ್ತು ಸಿನಿಮಾ ಮಾಡುವುದು ಹೇಗೆ ಅನ್ನುವುದನ್ನು ಒಂದು ಮಾದರಿಯ ರೀತಿಯಲ್ಲಿ ನೀವು ನೋಡ್ತೀರಿ ಅನ್ನುವ ವಿಶ್ವಾಸ ಇದೆ ರಿಷಬ್ ನನ್ನ ಹುಡುಗ ನನ್ನ ಸಂಸ್ಕೃತಿಯ ಹುಡುಗ ಇವತ್ತು ಸಂಸ್ಕೃತಿಯ ಅದಪತರದ ಹೊತ್ತಿನಲ್ಲಿ ಒಂದು ಸಂಸ್ಕೃತಿಯ ಕಥನವನ್ನು ಎದುರಿಡುವ ಮೂಲಕ ಸಂಸ್ಕೃತಿ ಅಂದರೆ ಏನು ಅನ್ನೋದನ್ನು ನೀವು ತೋರಿಸ್ಕೊಟ್ಟಿದ್ದೀರಿ ನಿಮಗೆ ಇಲ್ಲಿಂದಲೇ ಒಂದು ನಮಸ್ಕಾರವನ್ನು ಹಾಕ್ತೇನೆ ಒಂದು ಹ್ಯಾಟ್ಸ್ ಆಫ್ ಅಂತಾನೆ ನಿಮ್ಮಂಥವರು ಇಡೀ ಕನ್ನಡ ಚಿತ್ರರಂಗದ ಅಷ್ಟೇ ಅಲ್ಲ ಭಾರತೀಯ ಚಿತ್ರರಂಗದ ಸಾಂಸ್ಕೃತಿಕ ಜೀವಾಳ ಅನ್ನೋದನ್ನು ನಾನು ಹೇಳುವ ಮೂಲಕ ನಿಮ್ಮನ್ನು ಅಭಿನಂದಿಸ್ತೇನೆ ನಿಮ್ಮ ತಂಡವನ್ನು ಅಭಿನಂದಿಸ್ತೇನೆ ನಿಮ್ಮ ಕೃತುಶಕ್ತಿಯನ್ನು ಅಭಿನಂದಿಸ್ತೇನೆ ನಿಮ್ಮ ಇಡೀದಾದಂಥ ಆತ್ಮದ ಒಳಗಿರುವ ಆ ಅದ್ಭುತವಾದಂಥ ಸೃಜನಾತ್ಮಕ ಶಕ್ತಿಗೆ ಒಂದು ಮತ್ತೊಮ್ಮೆ ನಮಸ್ಕರ್ ನಮಸ್ಕಾರವನ್ನು ಮತ್ತು ಸೆಲ್ಯೂಟನ್ನು ಹೊಡೆತ ಈ ಸಿನಿಮಾದ ವಿಮರ್ಶೆ ಆಗ್ಬೋದು ಮಾತಾಗ್ಬೋದು ವಿವರ ಆಗ್ಬೋದು ನನ್ನ ಅಥವಾ ಅನಿಸಿಕೆ ಆಗ್ಬೋದು ಅದೆಲ್ಲದಕ್ಕೂ ಇವತ್ತಿನ ಹಂತದಲ್ಲಿ ಒಂದು ಅರ್ಧ ವಿರಾಮವನ್ನು ಇಡ್ತೇನೆ ಯಾಕೆಂತಂದರೆ ಈ ಸಿನಿಮಾದ ಬಗ್ಗೆ ಮತ್ತೆ ನಿಮ್ಮ ಹತ್ರ ನಾನು ಮಾತಾಡಬೇಕು ಅಲ್ಲಿಯವರೆಗೆ ನಮಸ್ತೆ